ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರರಾಜ್. ಕರ್ನಾಟಕ, ಕೇರಳ, ಗೋವಾ, ದಕ್ಷಿಣ ಭಾರತಕ್ಕೆ ಪ್ರಳಯ ಸೂಚನೆ. ಗುಡುಗು, ಸಿಡಿಲು, ಪ್ರವಾಹ. 2030ಕ್ಕೆ ಘನ ಘೋರ ವಿನಾಶ. ಜೀವ ವೈವಿಧ್ಯ ನಾಶವಾಗುತ್ತಾ, ಆಹಾರದ ಹಾಹಾಕಾರ ಕಾಡುತ್ತಾ. ಇದೇ ಈ ಹೊತ್ತಿನ ಸ್ಪೆಷಲ್ ಭಾರತದ ಪ್ರಳಯ ಭವಿಷ್ಯ. ಹವಾಮಾನ ಬದಲಾವಣೆ, 2030ರವರೆಗೆ ಘೋರ ಪ್ರವಾಹ. ಕರಾವಳಿ ಕರ್ನಾಟಕ, ಗೋವಾ, ಕೇರಳಕ್ಕೆ ವಾರ್ನಿಂಗ್. ನೂರ 114 ವರ್ಷಗಳ ಅಧ್ಯಯನ, 79 ವರ್ಷದ ಜಲಭವಿಷ್ಯ. ಎರಡು 1000 ಜಲಗಂಡಾಂತರ, ಮುಂದಿನ ದಿನಗಳೇ ಭಯಂಕರ. ಮಳೆಗಾಲ ಬಂತಂದ್ರೆ ಶುರುವಾಗುತ್ತೆ ಪ್ರವಾಹ ಆರ್ಭಟ. ಬೆಟ್ಟಗುಡ್ಡಗಳು ನೆಲಕಚ್ಚುತ್ತವೆ, ನಿಂತ ನೆಲವೇ ಪಾತಾಳಕ್ಕೆ ಕುಸಿಯುತ್ತೆ. ಬಿರುಗಾಳಿಯ ಹೊಡೆತಕ್ಕೆ ಮನೆ ಕಟ್ಟಡಗಳ ತಾರಸಿಯೇ ಕಿತ್ತು ಹೋಗಿ ವಾಹನಗಳು ಪಲ್ಟಿ ಹೊಡೆದು ಬಿಡುತ್ತೆ. ನೋಡ ನೋಡುತ್ತಿದ್ದಂತೆ ಮುಳುಗುವ ಊರುಗಳು, ಮನೆ ಬಿಟ್ಟು ಓಡುವ ಜನರು, ಕೊಚ್ಚಿ ಹೋಗುವ ಮೂಕ ಪ್ರಾಣಿಗಳು. ಮಳೆಗಾಲ ಅಂದ್ರೆ ಈಗಿನ ಕಾಲದಲ್ಲಿ ನೆನಪಾಗುವುದು ಈ ಭೀಕರ ದೃಶ್ಯಗಳು ಮಾತ್ರ. ಎಸ್, ಮಳೆಗಾಲ ಅಂದ್ರೆ ನೆನಪಾಗುವುದೇ ಈ ಹಾರಿಬಲ್ ದೃಶ್ಯಗಳು, ಜನರ ಕಣ್ಣೀರ ಬದುಕಿನ ಬವಣೆಗಳು. ವರುಣನ ಹೊಡೆತಕ್ಕೆ ತತ್ತರಿಸಿ ಹೋಗುವ ಭಾರತದಲ್ಲಿ ಪ್ರತಿ ವರ್ಷ ಹೀಗೆ ಜನರ ಬದುಕು ಬೀದಿಪಾಲಾಗ್ತಿದೆ. ವರುಣಾಘಾತಕ್ಕೆ ಸಂಪೂರ್ಣ ಬದುಕೆ ಕೊಚ್ಚಿ ಹೋಗಿ ವರ್ಷ ವರ್ಷ 1000 ಜನರು ಜೀವ ಕಳೆದುಕೊಳ್ಳುತ್ತಿದ್ದಾರೆ. ಇನ್ನು ರಣಮಳೆ ಮಾಡುವ ಹಾನಿಯ ಬಗ್ಗೆ ಹೇಳಬೇಕಾಗಿನೇ ಇಲ್ಲ. ಕಳೆದ 3-4 ವರ್ಷಗಳಿಂದ ಕರ್ನಾಟಕದಲ್ಲಿ ಆಗ್ತಿರುವ ಜಲಪ್ರಳಯದ ಎಫೆಕ್ಟ್ ಅನ್ನ ನೀವು ಕಣ್ಣಾರೆ ನೋಡಿದ್ದೀರಿ, ಮುಂದೆಯೂ ನೋಡಲೇಬೇಕಾಗುತ್ತದೆ. ಯಾಕಂದ್ರೆ ರಣಮಳೆ, ಸಾವಿನ ಬಿರುಗಾಳಿ, ಭೀಕರ ಸೈಕ್ಲೋನ್ಗಳ ಆರ್ಭಟ ಈ ವರ್ಷದಿಂದ ಇನ್ನಷ್ಟು ಹೆಚ್ಚಾಗಲಿದೆ. ಮುಂದಿನ 79 ವರ್ಷ ವರುಣನ ಅಟ್ಟಹಾಸಕ್ಕೆ ದಕ್ಷಿಣ ಭಾರತ ತತ್ತರಿಸಿ ಹೋಗಲಿದೆ. ಮುಂದಿನ 79 ವರ್ಷ ಕಾದಿದೆ ಜಲಸಂಕಷ್ಟ. 2100ರವರೆಗೆ ದಕ್ಷಿಣ ಭಾರತಕ್ಕೆ ಜಲಶಾಪ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ ವೀಕ್ಷಕರೆ, ಬರೋಬ್ಬರಿ 79 ವರ್ಷ. ಅಂದ್ರೆ 2100ನೇ ಇಸ್ವಿಯವರೆಗೆ ಭೀಕರ ಜಲಪ್ರಳಯ ಕಾಡಲಿದೆ ಅಂತ ಹವಾಮಾನ ತಜ್ಞರು ಭವಿಷ್ಯ ನುಡಿದಿದ್ದಾರೆ. ಕಳೆದ 114 ವರ್ಷಗಳಿಂದ ಸುರಿಯುತ್ತಿರುವ ಮಳೆ, ಆಗುತ್ತಿರುವ ಹಾನಿ, ವರ್ಷದಿಂದ ವರ್ಷಕ್ಕೆ ಭೀಕರವಾಗಿ ಕೆರಳುತ್ತಿರುವ ಸಾಗರ, ಅಪ್ಪಳಿಸುತ್ತಿರುವ ಸಮುದ್ರ ಸೈತಾನ್, ಸುರಿಯುತ್ತಿರುವ ಜಡಿಮಳೆ, ಕುಸಿದು ಬೀಳುತ್ತಿರುವ ಬೆಟ್ಟಗುಡ್ಡ, ಇವೆಲ್ಲವುಗಳ ಅಧ್ಯಯನ ಮಾಡಿರುವ ವಿಜ್ಞಾನಿಗಳು 79 ವರ್ಷದ ಜಲಗಂಡಾಂತರದ ರಹಸ್ಯವನ್ನೇ ಭೇದಿಸಿದ್ದಾರೆ. 1901ರಿಂದ 2015ರವರೆಗೆ ಸುರಿದಿರುವ ಮಳೆ ಆಗಿರುವ ಹಾನಿಯನ್ನ ಅಧ್ಯಯನ ಮಾಡಿರುವ ತಂಡಕ್ಕೆ ಸಿಕ್ಕಿರುವ ಉತ್ತರ ಬೆಚ್ಚಿ ಬೀಳಿಸುತ್ತಿದೆ. ಯಾಕಂದ್ರೆ ಇನ್ನೂ 79 ವರ್ಷಗಳ ಕಾಲ ವರುಣಾಘಾತದಿಂದ ಮುಕ್ತಿ ಸಿಗಲ್ಲ ಅನ್ನೋದು 114 ವರ್ಷಗಳ ಅಧ್ಯಯನದಿಂದ ಸಿಕ್ಕಿರೋ ಉತ್ತರ. ಹಾಗಾಗಿ ವರ್ಷದಿಂದ ವರ್ಷಕ್ಕೆ ಜಲಸಂಕಷ್ಟ ಹೆಚ್ಚಾಗಲಿದೆಯೇ ವಿನಃ ಕಡಿಮೆಯಾಗುವ ಯಾವ ಸೂಚನೆಯೂ ಇಲ್ಲ. ಮುಂದೆ ಬರಲಿರುವ ಜಲಾಘಾತವನ್ನು ಎದುರಿಸೋದು ಬಿಟ್ಟು ಅನ್ಯ ಮಾರ್ಗವೂ ಇಲ್ಲ. ದಕ್ಷಿಣ ಭಾರತದಲ್ಲಿ ಪ್ರವಾಹ ನಿರಂತರ. ಕರ್ನಾಟಕ, ಗೋವಾ, ಕೇರಳಕ್ಕೆ ಜಲಸಂಕಷ್ಟ. 2030ರೊಳಗೆ 3 ರಾಜ್ಯಗಳಲ್ಲಿ ಏನೇನಾಗುತ್ತೆ ಗೊತ್ತಾ? ದಕ್ಷಿಣ ಭಾರತಕ್ಕೆ 2018ರಿಂದ ಶುರುವಾಗಿದೆ ವರುಣ ಕಂಟಕ. ಅದಕ್ಕೂ ಮುಂದೆ ಆಗೊಮ್ಮೆ ಈಗೊಮ್ಮೆ ಭಾರೀ ಮಳೆಗೆ ಪ್ರವಾಹ ಆದ ನಿದರ್ಶನಗಳಿವೆ. ಮಹಾರಾಷ್ಟ್ರದ ಮಳೆಗೆ ಉತ್ತರ ಕರ್ನಾಟಕದ ಕೆಲ ಭಾಗ ಮುಳುಗೆದ್ದ ಉದಾಹರಣೆಗಳೂ ಇತ್ತು. ಆದ್ರೆ 2018ರಿಂದ ದಕ್ಷಿಣ ಭಾರತಕ್ಕೆ ಜಲಶಾಪ ಭೀಕರವಾಗಿ ತಟ್ಟಿದೆ. ಕಳೆದ 3 ವರ್ಷಗಳಿಂದ ಮಳೆಗಾಲದಲ್ಲಿ ದಕ್ಷಿಣ ಭಾರತದ ಹಳ್ಳಿಗಳು ಕೊಚ್ಚಿ ಹೋಗೋದು ಸಾಮಾನ್ಯವಾಗಿದೆ. ಪ್ರತಿ ವರ್ಷ ವರುಣ ಆಘಾತದಿಂದ ತಪ್ಪಿಸಿಕೊಳ್ಳೋದೇ ಅಸಾಧ್ಯವಾಗಿದೆ. ಆದ್ರೆ ಈಗ ಈ ಜಲಗಂಡಾಂತರ ಮುಂದೆ 79 ವರ್ಷಗಳವರೆಗೂ ಕಾಡಲಿದೆ ಅಂತ ಹವಾಮಾನ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. ಅದರಲ್ಲೂ ಕರ್ನಾಟಕ, ಗೋವಾ, ಕೇರಳಕ್ಕೆ 79 ವರ್ಷದ ಜಲಾಘಾತ ತಪ್ಪಿದ್ದಲ್ಲ ಎಂಬ ಭವಿಷ್ಯ ನುಡಿದಿರೋದು ಆತಂಕಕ್ಕೆ ಕಾರಣವಾಗಿದೆ.
ಕರ್ನಾಟಕ, ಗೋವಾ ಮತ್ತು ಕೇರಳ ರಾಜ್ಯಗಳಿಗೆ 79 ವರ್ಷದ ಜಲಸಂಕಷ್ಟ ಎದುರಾಗಿದೆ. ಅಷ್ಟೇ ಅಲ್ಲ, 2030ರವರೆಗೆ ಕರಾವಳಿ ಕರ್ನಾಟಕ, ಕೊಂಕಣ ಭಾಗ, ಗೋವಾ ಮತ್ತು ಕೇರಳದಲ್ಲಿ ಅತಿ ಹೆಚ್ಚಿನ ಮಳೆಯಾಗಲಿದೆ ಅಂತ ತಜ್ಞರು ಮುನ್ಸೂಚನೆ ಕೊಟ್ಟಿದ್ದಾರೆ. 2000 ಮೀಟರ್ಗೂ ಅಧಿಕ ಮಳೆಯಾಗಲಿದೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಹೀಗಾಗಿ ಈ ವರ್ಷದಿಂದ ಹಿಂದೆಂದು ನೋಡಿರದ ಭಯಾನಕ ಜಲಾಘಾತವನ್ನು ಎದುರಿಸೋಕೆ ಸಜ್ಜಾಗಲೇಬೇಕಾಗಿದೆ. ಕಳೆದ 3 ವರ್ಷಗಳಿಂದ ಕರ್ನಾಟಕ, ಕೇರಳ ಸಾವಿನ ಮಳೆ ಸುಳಿಗೆ ಸಿಕ್ಕಿ ಚಿಂದಿ ಚಿಂದಿ ಆಗ್ತಾನೆ ಇದೆ. ಪ್ರತಿ ವರ್ಷದ ಮಳೆಗಾಲವು ಈ ಎರಡು ರಾಜ್ಯದ ಪಾಲಿಗೆ ಕಂಟಕವಾಗ್ತಾನೆ ಇದೆ. 2018ರಲ್ಲಿ ಜಲಪ್ರಳಯಕ್ಕೆ ತುತ್ತಾದ ಕೇರಳದಲ್ಲಿ 12,47,000ಕ್ಕೂ ಹೆಚ್ಚು ಜನರನ್ನು ಸ್ಥಳಾಂತರ ಮಾಡಲಾಗಿತ್ತು. 100 ಗ್ರಾಮಗಳು ಸಂಪೂರ್ಣ ಜಲಸಮಾಧಿಯಾಗಿತ್ತು. 1,000 ಮನೆಗಳು ಕೊಚ್ಚಿ ಹೋಗಿತ್ತು. 100 ಮನೆಗಳು ನೆಲಸಮಾಧಿಯಾಗಿತ್ತು. ಹೀಗೆ 2018ರಲ್ಲಿ ಒಂದು ಕಡೆ ಕೇರಳ ಮುಳುಗಿದ್ರೆ ಈ ಕಡೆ ಕೊಡಗಿನಲ್ಲೂ ಮಹಾಪ್ರಳಯಕ್ಕೆ, ಕೊಡಗು ಇತಿಹಾಸದಲ್ಲೇ ಕಂಡು ಕೇಳರಿಯದ ಸಂಕಷ್ಟಕ್ಕೆ ತುತ್ತಾಗಿತ್ತು. ಅಂದಾಜಿನ ಪ್ರಕಾರ 2018ರಲ್ಲಿ ಕೊಡಗಿನ 105 ಸ್ಥಳಗಳಲ್ಲಿ ಭಾರಿ ಭೂಕುಸಿತವಾಗಿ ಮನೆ, ತೋಟ, ಹೊಲ, ಗದ್ದೆ, ಕೊನೆಗೂ ಜನರು ಜೀವಂತ ಸಮಾಧಿಯಾಗಿದ್ದನ್ನು ಮರೆಯೋಕೆ ಸಾಧ್ಯವೇ ಇಲ್ಲ. ಎರಡು ಸಾವಿರದ 2018ರಲ್ಲಿ ಕೊಡಗು ಮಹಾಪ್ರಳಯದಲ್ಲಿ 48 ಗ್ರಾಮಗಳು ಹಾನಿಗೀಡಾದವು. 850 ಕುಟುಂಬಗಳು ಮನೆ ಕಳೆದುಕೊಂಡಿದ್ವು. 20 ಜನ ಬಲಿಯಾಗಿದ್ರೆ 2 ಶವವೇ ಪತ್ತೆಯಾಗಿರಲಿಲ್ಲ. ಇನ್ನೂ 1,000 ಗ್ರಾಮಗಳು ಭೂಕುಸಿತಕ್ಕೆ ಸಮಾಧಿಯಾಗಿ ಗುರುತೇ ಪತ್ತೆಯಾಗದಷ್ಟು ಹೂತು ಹೋದ್ವು. ಅಂದಾಜು 10,000 ಕೋಟಿ ಹಾನಿಗೊಳಗಾಗಿತ್ತು ಕೊಡಗು ಜಿಲ್ಲೆ. ಹೀಗೆ 2018ರಲ್ಲಿ ಭೀಕರ ಜಲಪ್ರಳಯಕ್ಕೆ ಕಾರಣವಾದ ರಣಮಳೆ 2019ರಲ್ಲಿ ಒನ್ಸ್ ಅಗೈನ್ ದಕ್ಷಿಣ ಭಾರತವನ್ನ ಚಿತ್ತ ಚಿತ್ತ ಮಾಡಿತ್ತು. 2019ರಲ್ಲೂ ವರುಣ ಅಟ್ಟಹಾಸಕ್ಕೆ ದಕ್ಷಿಣ ಭಾರತ ಭೀಕರವಾಗಿ ತತ್ತರಿಸಿ ಹೋಗಿತ್ತು. ಒನ್ಸ್ ಅಗೈನ್ ಕೇರಳದ 9 ಜಿಲ್ಲೆಗಳು ಸಾವಿನ ಮಳೆಗೆ ಮುಳುಗಿತ್ತು. 100 ಜನ ಬಲಿಯಾದವು. ಕರ್ನಾಟಕದಲ್ಲೂ ಕಂಡು ಕೇಳರಿಯದ ಪ್ರವಾಹದ ಅಬ್ಬರಕ್ಕೆ 7,00,000ಕ್ಕೂ ಹೆಚ್ಚು ಜನ ನಿರಾಶ್ರಿತರಾಗಿದ್ದು. ಒಂದು ಕಡೆ ಕರಾವಳಿ, ಮಲೆನಾಡಿನ ಜಿಲ್ಲೆಗಳಲ್ಲಿ ಬಿಡದೆ ಸುರಿದ ಸಾವಿನ ಮಳೆಗೆ ಬೆಟ್ಟಗುಡ್ಡಗಳು ಕುಸಿದು ಬಿದ್ರೆ ಮತ್ತೊಂದು ಕಡೆ ನದಿಯಬ್ಬರಕ್ಕೆ ತೀರದ ಹಳ್ಳಿಗಳು ಮುಳುಗಿತ್ತು. ಇನ್ನು ಮಹಾರಾಷ್ಟ್ರದಲ್ಲಿ ಭೀಕರವಾಗಿ ಸುರಿದ ಮಳೆಗೆ ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ ಅಬ್ಬರಿಸಿ ಉತ್ತರ ಕರ್ನಾಟಕ ಜಲಸಂಕಷ್ಟಕ್ಕೆ ತುತ್ತಾಯಿತು. ಬೆಳಗಾವಿ, ಬಿಜಾಪುರ, ರಾಯಚೂರು, ಕಲಬುರಗಿ, ಯಾದಗಿರಿಯ 100 ಗ್ರಾಮಗಳು ಮುಳುಗಡೆಯಾಗಿತ್ತು. ಎರಡು ಸಾವಿರದ 2019ರ ಜಲಪ್ರಳಯಕ್ಕೆ ಕರ್ನಾಟಕದಲ್ಲಿ 61 ಮಂದಿ ಬಲಿಯಾಗಿದ್ರೆ 15 ಮಂದಿ ನಾಪತ್ತೆಯಾಗಿತ್ತು. ರಾಜ್ಯದ 22 ಜಿಲ್ಲೆಗಳಲ್ಲಿ ಪ್ರವಾಹ ಸಾಕಷ್ಟು ಹಾನಿ ಮಾಡಿತು. 40,000 ಮನೆಗಳಿಗೆ ಹಾನಿಯಾಗಿತ್ತು. 2,000 ಗ್ರಾಮಗಳು ಮುಳುಗಡೆಯಾಗಿತ್ತು. ಚಿಕ್ಕಮಗಳೂರು, ಕೊಡಗು, ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ಭೀಕರ ಮಳೆಗೆ ಭೂಕುಸಿತ ಉಂಟಾಗಿ ಸಾಕಷ್ಟು ನಷ್ಟವಾಯಿತು. ಒಟ್ಟಾರೆ 2019ರ ಜಲಪ್ರಳಯದಿಂದ ಕರ್ನಾಟಕಕ್ಕೆ 35,160 ಕೋಟಿ ನಷ್ಟವಾಗಿತ್ತು. ಹೀಗೆ 2019ರಲ್ಲಿ ಕರ್ನಾಟಕವನ್ನು ಕಂಗೆಡಿಸಿದ ವರುಣ 2020ರಲ್ಲಿ ಮತ್ತೆ ಸಾವಿನ ದಾಳಿ ಇಟ್ಟಿದ್ದ. 2020ರಲ್ಲೂ ವರುಣನ ಅಟ್ಟಹಾಸ ಮುಂದುವರೆದಿತ್ತು. ಒಂದು ಕಡೆ ಕೊರೋನಾ ಸಂಕಷ್ಟ, ಮತ್ತೊಂದು ಕಡೆ ರಣಮಳೆ ದಾಳಿಗೆ ಕರ್ನಾಟಕದ 22 ಜಿಲ್ಲೆಗಳು ಕಂಗೆಟ್ಟಿತ್ತು. ಮಹಾರಾಷ್ಟ್ರದ ಮಳೆಗೆ ಅಬ್ಬರಿಸಿದ ಭೀಮ ಉತ್ತರ ಕರ್ನಾಟಕ ಪಾಲಿಗೆ ಜಲರಕ್ಕಸನಾಗಿ ಅಬ್ಬರಿಸಿದ ಪರಿಣಾಮ 100 ಹಳ್ಳಿಗಳಿಗೆ ನೀರು ನುಗ್ಗಿ ಭಾರಿ ಹಾನಿಯಾಗಿತ್ತು. ಬೀದರ್, ಕಲಬುರಗಿ, ಗದಗ, ಧಾರವಾಡ, ರಾಯಚೂರು ಜಲಸಂಕಷ್ಟಕ್ಕೆ ತುತ್ತಾಗಿತ್ತು. ಕರಾವಳಿ ಜಿಲ್ಲೆಗಳು ಮತ್ತು ಕೊಡಗಿನಲ್ಲೂ ಅಬ್ಬರಿಸಿದ ವರುಣ ಸಾಕಷ್ಟು ನಷ್ಟ ಉಂಟುಮಾಡಿತ್ತು. ಕೊಡಗಿನ ಭಾಗಮಂಡಲದ ಬ್ರಹ್ಮಗಿರಿ ಬೆಟ್ಟದ ಒಂದು ಭಾಗ ಕುಸಿದು ಬಿದ್ದು 2 ಮನೆ ನೆಲಸಮಾಧಿಯಾಗಿದ್ದನ್ನು ಮರೆಯೋಕೆ ಸಾಧ್ಯವಿಲ್ಲ. ರಾತ್ರೋರಾತ್ರಿ ಸುರಿದ ಮಳೆಗೆ ಬೆಟ್ಟ ಕುಸಿದ ಪರಿಣಾಮ ಕೆಳಗಿದ್ದ 2 ಮನೆ ಕಿಲೋಮೀಟರ್ ದೂರ ಕೊಚ್ಚಿ ಹೋಗಿ ನೆಲಸಮಾಧಿಯಾಗಿ 5 ಮೃತಪಟ್ಟಿತ್ತು. ಜಾನುವಾರುಗಳು ಸಾವನ್ನಪ್ಪಿತ್ತು. ಮನೆ ಎಲ್ಲಿತ್ತು ಎಂಬ ಕುರುಹು ಸಿಗದಷ್ಟು ಭೀಕರವಾಗಿ ನಡೆದ ಈ ದುರಂತವನ್ನ ಕರ್ನಾಟಕ ಮರೆಯೋಕೆ ಸಾಧ್ಯವಿಲ್ಲ. ಹೀಗೆ ವರ್ಷದಿಂದ ವರ್ಷಕ್ಕೆ ದಕ್ಷಿಣ ಭಾರತ, ಅದರಲ್ಲೂ ಕರ್ನಾಟಕ, ಕೇರಳದಲ್ಲಿ ಜಲಪ್ರಳಯದ ಎಫೆಕ್ಟ್ ಭೀಕರವಾಗ್ತಾ ಹೋಗ್ತಿದೆಯೇ ಹೊರತು ಕಡಿಮೆ ಆಗ್ತಿಲ್ಲ. 2030ರವರೆಗೆ ಇನ್ನಷ್ಟು ಆಪತ್ತು ಬರಲಿದೆ ಅಂತ ಈಗ ತಜ್ಞರು ಬೇರೆ ಎಚ್ಚರಿಸಿರುವುದು ಆತಂಕಕ್ಕೆ ಕಾರಣವಾಗಿದೆ. ಇನ್ನೂ 10 ವರ್ಷಗಳ ಕಾಲ ಕಂಡು ಕೇಳರಿಯದ ಮಳೆಯಾಗಲಿದೆ ಅಂತ ಕೊಟ್ಟ ಎಚ್ಚರಿಕೆ ಭವಿಷ್ಯದಲ್ಲಿ ಇನ್ನೆಂಥ ಭೀಕರ ಜಲಪ್ರಳಯವನ್ನ ಎದುರಿಸಬೇಕಾಗುತ್ತೆ ಅನ್ನೋ ಆತಂಕ ಕಾಡುವಂತೆ ಮಾಡಿದೆ. We'll be right back.
ಗೋವಾಗೆ ಪ್ರಳಯ ಎಚ್ಚರಿಕೆ ಮಾತ್ರವಲ್ಲ, ಜೀವ ವೈವಿಧ್ಯ ನಾಶ, ಆಹಾರದ ಹಾಹಾಕಾರದ ಎಚ್ಚರಿಕೆಯನ್ನು ನೀಡಲಾಗಿದೆ. ಅಷ್ಟಕ್ಕೂ ಯಾರು ಕೊಟ್ಟಿದ್ದು ಈ ಎಚ್ಚರಿಕೆ, ಈ ಕುರಿತು ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. 30ಕ್ಕೂ ಮೊದಲೇ ದಕ್ಷಿಣ ಭಾರತದಲ್ಲಿ ಘನಘೋರ ವಿನಾಶದ ಎಚ್ಚರಿಕೆಯನ್ನ ನೀಡಲಾಗಿದೆ. ಆಹಾರಕ್ಕೂ ಹಾಹಾಕಾರ ಎದುರಾಗುವ ವಾರ್ನಿಂಗ್ ಕೂಡ ಕೊಡಲಾಗಿದೆ. ಹಾಗಾದ್ರೆ ಈ ವಾರ್ನಿಂಗ್ ಕೊಟ್ಟಿದ್ಯಾರು, ಏನೆಲ್ಲ ಆಪತ್ತು ಎದುರಾಗಲಿದೆ, ಆ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಗುಡುಗು ಸಿಡಿಲು ಪ್ರವಾಹ, 2030ಕ್ಕೆ ಘನಘೋರ ವಿನಾಶ, ಜೀವ ವೈವಿಧ್ಯ ನಾಶವಾಗುತ್ತ, ಆಹಾರದ ಹಾಹಾಕಾರ ಕಾಡುತ್ತ. ದಕ್ಷಿಣ ಭಾರತದಲ್ಲಿ ಘನಘೋರ ಪ್ರವಾಹ, ಜೀವ ವೈವಿಧ್ಯ ನಾಶ, ಆಹಾರಕ್ಕೂ ಹಾಹಾಕಾರ ಉಂಟಾಗುವ ಎಚ್ಚರಿಕೆಯನ್ನ ನೀಡಲಾಗಿದೆ. ನೇಚರ್ ಕ್ಲೈಮೇಟ್ ಚೇಂಜ್ ಎಂಬ ಜರ್ನಲ್ನಲ್ಲಿ ಈ ಅಧ್ಯಯನ ವರದಿ ಪ್ರಕಟವಾಗಿದೆ. ಜಾಗತಿಕ ತಾಪಮಾನ ಏರಿಕೆಯಿಂದ ಹವಾಮಾನ ಬದಲಾವಣೆ ಆಗಿದ್ದು ಉಷ್ಣವಲಯದ ಮಳೆ ಬೀಳುವ ಪ್ರದೇಶದಲ್ಲಿ ಭಾರಿ ಅಸಮತೋಲನವಾಗಲಿದೆ ಅಂತ ಈ ಅಧ್ಯಯನ ವರದಿಯಲ್ಲಿ ಹೇಳಲಾಗಿದೆ. ಈ ಬದಲಾವಣೆಯಿಂದ ಭಾರತದ ಹಲವು ಕಡೆ ಭೀಕರ ಪ್ರವಾಹ ಸ್ಥಿತಿ ಉಂಟಾಗಲಿದೆ ಅಂತ ಎಚ್ಚರಿಸಲಾಗಿದೆ. ಜಾಗತಿಕ ತಾಪಮಾನ ಏರಿಕೆಯಿಂದ ಪೂರ್ವ ಆಫ್ರಿಕಾ ಮತ್ತು ಹಿಂದೂ ಮಹಾಸಾಗರದ ಅಕ್ಕಪಕ್ಕದ ಉಷ್ಣವಲಯದ ಮಳೆ ಪ್ರದೇಶಗಳು ಉತ್ತರಾಭಿಮುಖವಾಗಿ ಸ್ಥಳಾಂತರವಾಗುತ್ತಿರುವುದು ಕಂಡುಬಂದಿದೆ. ಹೀಗಾಗಿ ದಕ್ಷಿಣ ಭಾರತದಲ್ಲಿ ಪ್ರವಾಹ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಅಧ್ಯಯನದಲ್ಲಿ ಎಚ್ಚರಿಕೆ ನೀಡಲಾಗಿದೆ. ಹೀಗೆ ಮುಂದಿನ 79 ವರ್ಷಗಳವರೆಗೂ ಪ್ರವಾಹ ಬಿಟ್ಟು ಬಿಡದೆ ಕಾಡಲಿದ್ದು 2100ರ ವೇಳೆಗೆ ಜೀವ ವೈವಿಧ್ಯ ನಾಶ ಮತ್ತು ಆಹಾರದ ಕೊರತೆಯು ಎದುರಾಗಬಹುದು ಅಂತ ಸಂಶೋಧಕರು ವಾರ್ನಿಂಗ್ ಕೊಟ್ಟಿದ್ದಾರೆ. ಅರುಣಾಚಲ ಪ್ರದೇಶ ಕರ್ನಾಟಕಕ್ಕೆ ಜಲಾಘಾತ, ಗೋವಾ ಕೇರಳಕ್ಕೂ ಕಾದಿದೆ ಜಲಗಂಡಾಂತರ. ಜಾಗತಿಕ ತಾಪಮಾನ ಏರಿಕೆ, ಹವಾಮಾನ ವೈಪರೀತ್ಯದಿಂದ ಮುಂದಿನ 10 ವರ್ಷಗಳಲ್ಲಿ ಅತಿ ಹೆಚ್ಚು ಜಲ ಸಂಕಷ್ಟಕ್ಕೆ ತುತ್ತಾಗಲಿರುವ ರಾಜ್ಯಗಳ ಪೈಕಿ ಅರುಣಾಚಲ ಪ್ರದೇಶ 1 ಸ್ಥಾನದಲ್ಲಿದೆ. ಹೈರಿಸ್ಕ್ನ ನಂತರ ಸ್ಥಾನದಲ್ಲಿ ಕರ್ನಾಟಕ, ಅಂದ್ರೆ ಕರಾವಳಿ ಕರ್ನಾಟಕ ಭಾಗವಿರುವುದು ಆತಂಕಕ್ಕೆ ಕಾರಣವಾಗಿದೆ. ಕೊಂಕಣ, ಗೋವಾ, ಕೇರಳಕ್ಕೂ ಅಪಾಯವಿದೆ ಎಂಬ ಮಾಹಿತಿ ಅಧ್ಯಯನ ವರದಿಯಲ್ಲಿದೆ. ಹಾಗಾಗಿ ಈ 4 ರಾಜ್ಯಗಳು ಮುಂದಿನ 10 ವರ್ಷ ಭೀಕರ ಜಲಸಂಕಷ್ಟವನ್ನು ಎದುರಿಸಲು ಸಜ್ಜಾಗಲೇಬೇಕಾಗಿದೆ. ಮಳೆ ಹೆಚ್ಚಾಗುವ ರಾಜ್ಯ ಮಾತ್ರವಲ್ಲ, ಮುಂದಿನ ದಿನಗಳಲ್ಲಿ ಮಳೆ ಕಡಿಮೆಯಾಗಲಿರುವ ರಾಜ್ಯಗಳ ಮಾಹಿತಿಯನ್ನು ನೀಡಲಾಗಿದೆ. ರಾಜಸ್ಥಾನ, ತಮಿಳುನಾಡು ಮತ್ತು ರಾಯಲಸೀಮಾ ಭಾಗದಲ್ಲಿ ಅತಿ ಕಡಿಮೆ ಮಳೆಯಾಗಲಿದೆ ಅಂತ ಅಧ್ಯಯನ ವರದಿಯಲ್ಲಿ ಉಲ್ಲೇಖವಾಗಿದೆ. ಹಾಗಾಗಿ ದಕ್ಷಿಣ ಭಾರತದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ, ಕೇರಳ, ಗೋವಾ, ಈ 3 ರಾಜ್ಯಗಳು ಭೀಕರ ಜಲದಾಳಿಗೆ ತುತ್ತಾದರೆ ಆಂಧ್ರ, ತಮಿಳುನಾಡು ಬರಗಾಲಕ್ಕೆ ತತ್ತರಿಸಿ ಹೋಗುವ ಸಾಧ್ಯತೆ ಇದೆ. ಮಳೆಯೂ ಹೆಚ್ಚು, ಉಷ್ಣತೆಯೂ ಹೆಚ್ಚು, ಏಷ್ಯಾ ಖಂಡಕ್ಕೆ ಬಂದೇ ಬಿಡುತ್ತಾ ಆಪತ್ತು. ಹವಾಮಾನ ವೈಪರೀತ್ಯದಿಂದ ದಕ್ಷಿಣ ಭಾರತ ಮಾತ್ರವಲ್ಲ, ಏಷ್ಯಾ ಖಂಡದ ಹಲವು ದೇಶಗಳಿಗೆ ಜಲಗಂಡಾಂತರ ಕಾಡಲಿದೆ. ಆದರೆ ಕೇವಲ ಮಳೆ ಭೀತಿ ಮಾತ್ರವಲ್ಲ, ಏಷ್ಯಾ ಖಂಡದಲ್ಲಿ ಉಷ್ಣಾಂಶವೂ ಗರಿಷ್ಠವಾಗಲಿದೆ ಎಂಬ ಎಚ್ಚರಿಕೆ ನೀಡಲಾಗಿದೆ. ಹಾಗಾಗಿ ಭವಿಷ್ಯದಲ್ಲಿ ಮಳೆಗಾಲದ ಭೀಕರ ಮಳೆ ಪ್ರವಾಹಕ್ಕೆ ತತ್ತರಿಸಿ ಹೋಗುವುದು, ಬೇಸಿಗೆ ಕಾಲದ ಸುಡು ಸುಡು ಬಿಸಿಲಿನಲ್ಲಿ ರೌರವ ನರಕವನ್ನು ಎದುರಿಸಲು ಸಜ್ಜಾಗಬೇಕಾಗಿದೆ. ಜುಲೈ ಆಗಸ್ಟ್ನಲ್ಲಿ ಆಗುವ ಮಳೆಯನ್ನ ಅಂದಾಜು ಮಾಡೋಕೆ ಆಗ್ತಿಲ್ಲ ಅಂತಿದ್ದಾರೆ ಹವಾಮಾನ ತಜ್ಞರು. ಹಾಗಾದ್ರೆ 2021ರಿಂದಲೇ ಶುರುವಾಗುತ್ತ ಭಾರತದ ಪ್ರಳಯ ಯಾತ್ರೆ, ಉತ್ತರ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಒಂದೇ ಮಳೆಯಾಗುತ್ತೆ ಅಂತ ಹಿಂದೆಲ್ಲ ಸುಲಭವಾಗಿ ಅಂದಾಜು ಮಾಡಬಹುದಿತ್ತು, ಆದ್ರೆ ಮುಂದಿನ ದಿನಗಳಲ್ಲಿ ಈ ಅಂದಾಜು ಮಾಡೋದು ಕೂಡ ಕಷ್ಟ ಅಂತಿದ್ದಾರೆ ತಜ್ಞರು. ಹಾಗಾದ್ರೆ ಯಾಕೆ, ಆ ಕುರಿತು ವಿವರ ನಿಮ್ಮ ಮುಂದೆ. ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ರೂ ಭೂಕಂಪ ಆಗೋದನ್ನ ಮೊದಲೇ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮಳೆಗಾಲದ ಬಗ್ಗೆ ಹವಾಮಾನ ತಜ್ಞರು ಹಿಂದೆಲ್ಲ ನಿಖರ ಭವಿಷ್ಯ ನುಡಿತಿದ್ರು. ಆದ್ರೀಗ ಮಳೆ ಅಂದಾಜು ಕೂಡ ಉಲ್ಟಾ ಪಲ್ಟಾ ಆಗ್ತಿದೆ. 2020ರಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆ ಆಗಲಿದೆ ಭಾರತದಲ್ಲಿ ಅಂತ ಹವಾಮಾನ ತಜ್ಞರು ಹೇಳಿದ್ರು. ಆದ್ರೆ ವಾಡಿಕೆಗಿಂತ ಹೆಚ್ಚೇ ಮಳೆ ಬಿದ್ದು ಮತ್ತೆ ಭೀಕರ ಪ್ರಳಯ ಅಪ್ಪಳಿಸಿ ಕೋಟ್ಯಾಂತರ ರೂಪಾಯಿ ನಷ್ಟವಾಯಿತು. ಆತಂಕದ ಸಂಗತಿ ಏನಂದ್ರೆ, ಇದೀಗ 2021ರ ಜುಲೈ ಆಗಸ್ಟ್ನಲ್ಲಿ ಎಷ್ಟು ಮಳೆಯಾಗಬಹುದು ಎಂಬ ಅಂದಾಜು ಮಾಡುವುದೇ ಕಷ್ಟ ಅಂತಿದ್ದಾರೆ ತಜ್ಞರು.
ಹವಾಮಾನ ವೈಪರೀತ್ಯದಿಂದ ಎಲ್ಲಿ ಯಾವಾಗ ಎಷ್ಟು ಪ್ರಮಾಣದ ಮಳೆ ಆಗಬಹುದು ಎಂಬ ಅಂದಾಜು ಮಾಡುವುದು ಕಷ್ಟ ಎಂಬ ಸ್ಥಿತಿಗೆ ತಲುಪಿರುವುದು ಮುಂದೆ ಎದುರಾಗಲಿರುವ ಆಪತ್ತಿನ ಆರಂಭ ಎಂದೇ ಹೇಳಬಹುದಾಗಿದೆ. ಜಾಗತಿಕ ತಾಪಮಾನ ಏರ್ತಾನೆ ಹೋಗ್ತಿದೆ, ಹೀಗಾಗಿ ಜಾಗತಿಕ ಹವಾಮಾನ ಬದಲಾವಣೆಯೂ ಆಗಿದೆ. ಪರಿಣಾಮವನ್ನ ಈಗ ಎದುರಿಸಲೇಬೇಕಾಗಿದೆ. ಮುಂದೆ ಬರುವ ರಣಚಂಡಿ ಮಳೆಯನ್ನ ತಡೆಯೋಕೆ ಸಾಧ್ಯವಿಲ್ಲ. ಭೀಕರವಾಗಿ ಅಪ್ಪಳಿಸುವ ಚಂಡಾಸುರರ ದಾಳಿಯನ್ನು ನಿಲ್ಲಿಸುವ ಶಕ್ತಿಯು ಮಾನವನಲ್ಲಿ ಇಲ್ಲ. ಸೋ ಮಳೆ ಬಂದಾಗ ಎದುರಾಗುವ ಪ್ರವಾಹವನ್ನ ಎದುರಿಸಿ ಕಷ್ಟ ನಷ್ಟವಾಗುವುದನ್ನ ತಪ್ಪಿಸೋದು ಬಿಟ್ರೆ ಬೇರೆ ಮಾರ್ಗವೇ ಇಲ್ಲ. ಯಾಕಂದ್ರೆ ದಕ್ಷಿಣ ಭಾರತ ಜಲಪ್ರಳಯದ ಸುಳಿಯಲ್ಲಿ ಆಲ್ರೆಡಿ ಸಿಲುಕಿದೆ. ಮುಂದಿನ 10 ವರ್ಷದ ಜಲಕಂಟಕ ಎದುರಿಸಲೇಬೇಕಾಗಿದೆ. ದಕ್ಷಿಣ ಭಾರತದ ಪ್ರಳಯ ಭವಿಷ್ಯ ಹೊರಬಿದ್ದಿದೆ. ಹವಾಮಾನ ವೈಪರೀತ್ಯದ ಪರಿಣಾಮವನ್ನ ಎದುರಿಸಲು ಸಜ್ಜಾಗಬೇಕಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.